ಮೂರು ಐಕಾನ್ಗಳು ನಮಗೆ ಇದೆ. ಅದರ ಮೇಲೆ ನೀವು ಮೌಸ್ ಮೌಸ್ ಪಾಯಿಂಟರ್ ಅನ್ನು ಮೂವ್ ಮಾಡಿದ್ರೆ ಅಲ್ಲಿ ಅಲೈನ್ ಲೆಫ್ಟ್, ಸೆಂಟರ್ ಹಾರಿಜಾಂಟಲಿ, ಮತ್ತೆ ಅಲೈನ್ ರೈಟ್ ಅಂತ ನೋಡ್ಬೋದು. ಜೊತೆಗೆ ಅದರ ಶಾರ್ಟ್ಕಟ್ ಕೀ ಕೂಡ ನಾವಿಲ್ಲಿ ನೋಡ್ಬೋದು. ಅಲೈನ್ ಲೆಫ್ಟ್ಗೆ ಕಂಟ್ರೋಲ್ ಎಲ್, ಅಲೈನ್ ಹಾರಿಜಾಂಟಲಿ ಅಥವಾ ಸೆಂಟರ್ ಹಾರಿಜಾಂಟಲಿ ಅನ್ನೋದಕ್ಕೆ ನಾವು ಕಂಟ್ರೋಲ್ ಇ, ಮತ್ತು ಅಲೈನ್ ರೈಟ್ಗೆ ಕಂಟ್ರೋಲ್ ಆರ್. ಇವು ಕೀಬೋರ್ಡ್ ಶಾರ್ಟ್ಕಟ್ಗಳು. ಈಗ ನಾವು ಅಲೈನ್ ಮಾಡ್ತಾ ಅವುಗಳ ಬಗ್ಗೆ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಈಗ ನಾವು ಎ ಒನ್ ಮತ್ತು ಎ ಟು ಈ ಸೆಲ್ ಅನ್ನು ನಾವು ಈಗಾಗಲೇ ಅಲೈನ್ ಮಾಡಿದ್ದೀವಿ. ನಾವು ಮರ್ಜ್ ಮಾಡುವಾಗಲೇ ಅಲ್ಲಿ ಮರ್ಜ್ ಅಂಡ್ ಸೆಂಟರ್ ಸೆಲ್ಸ್ ಅಂತ ಇದೆಯಲ್ಲ, ಅದು ಆಟೋಮೆಟಿಕಲಿ ಅದು ಮರ್ಜ್ ಆಗಿ ಸೆಂಟರ್ ಅಲೈನ್ಮೆಂಟ್ ಆಗಿದೆ. ಈಗ ನಾವು ರೋ ಹೆಡ್ ಏನಿದೆ ಅದನ್ನು ನಾವು ಅಲೈನ್ ಮಾಡೋದನ್ನು ನೋಡೋಣ. ಈಗ ನಾನು ಎ ತ್ರೀ ಇಂದ ಎನ್ ತ್ರೀವರೆಗೆ ಸೆಲೆಕ್ಟ್ ಮಾಡ್ತೀನಿ. ಮೌಸ್ ಅನ್ನು ಡ್ರ್ಯಾಗ್ ಮಾಡಬೇಕಾದ್ರೆ ಸೆಲೆಕ್ಟ್ ಮಾಡ್ಬೋದು ಅಥವಾ ಕೀಬೋರ್ಡ್ ಅನ್ನು ಉಪಯೋಗಿಸಿ ಸೆಲೆಕ್ಟ್ ಮಾಡ್ಬೋದು. ಈಗ ಎ ತ್ರೀ ಇಂದ ಎನ್ ತ್ರೀವರೆಗೆ ಸೆಲೆಕ್ಟ್ ಆಗಿದೆ. ಇದನ್ನು ನಾನು ಸೆಂಟರ್ ಹಾರಿಜಾಂಟಲಿ ಅಲೈನ್ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನನ್ನ ಕಂಟೆಂಟ್ ಏನಾಯ್ತು ಇಲ್ಲಿ ಎಲ್ಲ ಸೆಂಟರಲ್ಲಿ ಅಲೈನ್ ಆಗಿದೆ. ಮತ್ತೊಮ್ಮೆ ಗಮನಿಸೋಣ, ನಾನು ಅಂಡು ಬಟನ್ ಮೇಲೆ ಕ್ಲಿಕ್ ಮಾಡಿ ಮೊದಲು ಹೇಗಿತ್ತು ಹಾಗೆ ಮಾಡಿದ್ದೀನಿ. ಈಗ ಪುನಃ ನಾನು ಸೆಂಟರ್ ಅಲೈನ್ಮೆಂಟ್ ಮೇಲೆ ಸೆಂಟರ್ ಹಾರಿಜಾಂಟಲಿ ಕ್ಲಿಕ್ ಮಾಡಿದ್ರೆ ಅದು ಆ ಸೆಲ್ ಒಳಗಡೆ ಕಂಟೆಂಟು ಹಾರಿಜಾಂಟಲ್ ಆಗಿ ಸೆಂಟರ್ನಲ್ಲಿ ಅಲೈನ್ ಆಗಿರುತ್ತೆ. ಅದೇ ರೀತಿ ಈಗ ನಾನು ಸೀರಿಯಲ್ ನಂಬರ್ ಅಂತೇನಿದೆ ಅದು ಕೂಡ ಸೆಂಟರ್ ಅಲೈನ್ಮೆಂಟ್ ಮಾಡ್ತೀನಿ. ಎ ಫೋರ್ ಇಂದ ಎ ತರ್ಟೀನ್ವರೆಗೆ ಸೆಲೆಕ್ಟ್ ಮಾಡಿದ್ದೀನಿ. ಪುನಃ ಅದನ್ನು ಸೆಂಟರ್ ಹಾರಿಜಾಂಟಲಿ ಮೇಲೆ ಕ್ಲಿಕ್ ಮಾಡಿದ್ರೆ ಅವು ಆ ಸೆಲ್ಲಿನ ಸೆಂಟರ್ಗೆ ಅಲೈನ್ ಆಗುತ್ತೆ. ಸಾಮಾನ್ಯವಾಗಿ ನಾವು ಟೈಪ್ ಮಾಡುವಾಗಲೇ ಟೆಕ್ಸ್ಟ್ ಅಥವಾ ಆಲ್ಫಾ ನ್ಯೂಮರಿಕ್ ಏನಿದೆ ಅದು ಅಲೈನ್ ರೈಟ್ ಸಾರಿ ಅಲೈನ್ ಲೆಫ್ಟ್ ಆಗಿರುತ್ತೆ. ಆದರೆ ಇಲ್ಲಿ ನಾವು ಪ್ರಿಫರಬಲಿ ಅದನ್ನು ಲೆಫ್ಟ್ ಅಲೈನ್ಮೆಂಟೇ ಮಾಡಬೇಕು ಅಂದರೆ ನಾವು ಸೆಲೆಕ್ಟ್ ಮಾಡ್ಕೊಂಡು ಕೂಡ ಅದನ್ನು ಅಲೈನ್ ಮಾಡ್ಬೋದು. ಈಗ ನಾನು ಇಷ್ಟು ಕಂಟೆಂಟನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಏನದು ಬಿ ಫೋರ್ ಇಂದ ಇ ತರ್ಟೀನ್ವರೆಗಿನ ಕಂಟೆಂಟ್ ಏನಿದೆ ಅದರಲ್ಲಿ ಇದು ಆಲ್ಫಾ ನ್ಯೂಮರಿಕ್ ಆಗಿದೆ, ಏಕೆಂದರೆ ಅಲ್ಲಿ ಅಕ್ಷರಗಳು ಇದೆ, ಅಂಕಿಗಳು ಇದೆ, ರಿಜಿಸ್ಟರ್ ನಂಬರ್ಗಳು ಆಲ್ಫಾ ನ್ಯೂಮರಿಕ್ ಆಗಿದೆ. ನೇಮ್, ಜೆಂಡರ್ ಮತ್ತು ಮೀಡಿಯಂ ಇದು ಪ್ಯೂರ್ ಟೆಕ್ಸ್ಟ್ ಆಗಿದೆ. ಇದು ಟೈಪ್ ಮಾಡುವಾಗಲೇ ಕೂಡ ಕ್ಯಾಲ್ಕೋ ಅನ್ನೋ ಒಂದು ಪ್ರೋಗ್ರಾಮು ಅದನ್ನು ಲೆಫ್ಟ್ ಅಲೈನ್ಮೆಂಟ್ ಮಾಡಿರುತ್ತೆ. ಆದರೆ ನಾವು ಪ್ರಿಫರಬಲಿ ಅದನ್ನು ಲೆಫ್ಟ್ ಅಲೈನ್ಮೆಂಟೇ ಮಾಡಬೇಕು ಅಂತಂದರೆ ಅದಕ್ಕೆ ನಾವು ಲೆಫ್ಟ್ ಅಲೈನ್ನ ಕ್ಲಿಕ್ ಮಾಡಿದ್ರೆ ಚೇಂಜಸ್ ಏನು ಕಾಣೋದಿಲ್ಲ ಈಗ, ಆದರೆ ಅದು ಲೆಫ್ಟ್ ಅಲೈನ್ಮೆಂಟು ನೋಡಿ ಹೈಲೈಟ್ ಆಗಿದೆ, ಅದು ಲೆಫ್ಟ್ ಅಲೈನ್ಮೆಂಟ್ ಆಗಿದೆ. ಒಂದು ವೇಳೆ ರೋ ಕಾಲಮಿನ ವಿಡ್ತು ಜಾಸ್ತಿ ಇದ್ರೆ ನಮಗದು ಸ್ಪಷ್ಟವಾಗಿ ಕಾಣುತ್ತೆ. ಅದೇ ರೀತಿ ಮಾರ್ಕ್ಸ್ ಏನಿದೆ ಕನ್ನಡದಿಂದ ಹಿಡಿದು ಸೋಷಿಯಲ್ ಸೈನ್ಸ್ ವರ್ಗಿನ ಮಾರ್ಕ್ಸ್ ಏನಿದೆ ಇವೆಲ್ಲ ನ್ಯೂಮರಿಕ್ ಆಗಿದೆ. ಇವೆಲ್ಲ ನೋಡಿ ನ್ಯಾಚುರಲ್ ಆಗಿ ರೈಟ್ ಅಲೈನ್ಮೆಂಟೇ ಆಗಿದೆ. ಆದರೆ ನಾವು ಅದನ್ನು ರೈಟ್ ಅಲೈನ್ಮೆಂಟ್ನ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೋಸ್ಕರ ಸೆಲೆಕ್ಟ್ ಮಾಡಿಕೊಂಡು ಅಲೈನ್ ರೈಟ್ ಅಥವಾ ಕಂಟ್ರೋಲ್ ಆರ್ ಅನ್ನು ಪ್ರೆಸ್ ಮಾಡಿದ್ರೆ ನಾವು ರೈಟ್ ಅಲೈನ್ಮೆಂಟ್ ಆಗಿದೆ. ಈಗಲೂ ಕೂಡ ಚೇಂಜಸ್ ಕಾಣೋದಿಲ್ಲ, ಯಾಕಂದರೆ ಅದು ಮೊದಲೇ ರೈಟ್ ಅಲೈನ್ಮೆಂಟ್ ಆಗಿದೆ. ನೀವು ಬೇರೆ ಒಂದು ಕಂಟೆಂಟನ್ನು ಸೆಲೆಕ್ಟ್ ಮಾಡಿಕೊಂಡು ರೈಟ್ ಅಲೈನ್ಮೆಂಟ್ ಮಾಡಿ ನೋಡಿ ಅದು ಸೆಲ್ಲಿನ ಬಲಭಾಗಕ್ಕೆ ಬಂದು ಅಲೈನ್ ಆಗುತ್ತೆ. ಅದೇ ರೀತಿ ನಾವು ಹಾರಿಜಾಂಟಲ್ ಮತ್ತು ಹಾರಿಜಾಂಟಲ್ ಅಲೈನ್ಮೆಂಟ್ನಲ್ಲಿ ಮೂರು ರೀತಿಯ ಅಲೈನ್ಮೆಂಟನ್ನು ನಾವು ನೋಡಿದ್ದೀವಿ. ಈಗ ಅದೇ ರೀತಿ ಇಲ್ಲಿ ಪಕ್ಕದಲ್ಲಿ ವರ್ಟಿಕಲ್ ಅಲೈನ್ಮೆಂಟ್ನಲ್ಲಿ ಮೂರು ರೀತಿ ಇದೆ. ಒಂದು ಅಲೈನ್ ಟಾಪ್, ಸೆಂಟರ್ ವರ್ಟಿಕಲಿ, ಅಲೈನ್ ಬಾಟಮ್. ಹೀಗೆ ಮೂರು ರೀತಿಯ ವರ್ಟಿಕಲ್ ಅಲೈನ್ಮೆಂಟ್ ಇದೆ. ಒಂದು ಇದರಲ್ಲಿ ನಾವು ಯಾವುದೇ ಶಾರ್ಟ್ಕಟ್ಟನ್ನು ಕೀಬೋರ್ಡ್ ಶಾರ್ಟ್ಕಟ್ಟನ್ನು ನೋಡ್ತಾ ಇಲ್ಲ, ಆದರೆ ನಮಗೆ ಐಕಾನ್ ಕಾಣಿಸೋದ್ರಿಂದ ನಾವು ಅದನ್ನು ಅಲ್ಲೇ ಕ್ಲಿಕ್ ಮಾಡೋದ್ರ ಮುಖಾಂತರ ಮಾಡ್ಬೋದು. ಈಗ ನನಗೆ ಈ ಅಲೈನ್ಮೆಂಟ್ಗಳು ಈಗ ಇರೋ ಟೇಬಲ್ನಲ್ಲಿ ಏನಿದೆ ರೋ ಹೈಟ್ ಏನಿದೆ ಅದು ನ್ಯಾಚುರಲ್ ಆಗಿ ಆಟೋಮೆಟಿಕ್ ಆಗಿ ಆ ಕಂಟೆಂಟ್ಗೆ ಎಷ್ಟು ಬೇಕೋ ಅಷ್ಟು ಹೈಟನ್ನು ಅದು ತಗೊಂಡಿದೆ. ನಾನು ಅದು ಸ್ಪಷ್ಟವಾಗಿ ಗೊತ್ತಾಗೋದಕ್ಕೋಸ್ಕರ ನಾನು ಆ ಹೈಟನ್ನು ಸ್ವಲ್ಪ ವೇರಿ ಮಾಡಿದ್ದೀನಿ. ನೋಡಿ ಈ ಹೈಟನ್ನು ಜಾಸ್ತಿ ಮಾಡಿದ್ದೀನಿ, ಇದನ್ನು ಜಾಸ್ತಿ ಮಾಡಿದ್ದೀನಿ. ಇದನ್ನು ಅಲೈನ್ಮೆಂಟನ್ನು ನಾವು ಹೇಗೆ ಚೇಂಜ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ ಫಸ್ಟು, ಆಮೇಲೆ ಅದನ್ನು ವಾಪಸ್ ಮೊದಲು ಹೇಗಿತ್ತು ಹಾಗೆ ಮಾಡೋಣ. ಈಗ ನಾವು ಇದನ್ನು ಕಂಟೆಂಟನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಾನು ಇದನ್ನು ಅಲೈನ್ ಟಾಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ನೋಡಿ, ಆ ಎಲ್ಲ ಕಂಟೆಂಟನ್ನು ಆ ಸೆಲ್ಲಿನ ಟಾಪ್ ಲೈನ್ ಏನಿದೆ ಅಲ್ಲಿಗೆ ಅಲೈನ್ಮೆಂಟ್ ಆಯಿತು. ಮತ್ತೊಮ್ಮೆ ನೋಡೋಣ, ಅಂಡು ಪುನಃ ಅಲೈನ್ ಟಾಪ್ ಕ್ಲಿಕ್ ಮಾಡಿದ್ದೀನಿ, ಅದು ನಾವು ಅಲೈನ್ ಟಾಪನ್ನು ನೋಡ್ಬೋದು. ಅಲೈನ್ ಸೆಂಟರ್ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ಆ ಸೆಲ್ಲಿನ ಸೆಂಟರ್ ಮಧ್ಯಭಾಗಕ್ಕೆ ಅದು ಅಲೈನ್ಮೆಂಟ್ ಆಗುತ್ತೆ. ಪ್ರತಿಯೊಂದು ಸೆಲ್ಲು ಹಾಗೆ ಆಗಿದೆ. ಅಲೈನ್ ಬಾಟಮ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು
ಬಾಟಮ್ ಲೈನ್ಗೆ ಅಲೈನ್ಮೆಂಟ್ ಆಗುತ್ತೆ. ಈಗ ನಾವು ನಮ್ಮ ಕಂಟೆಂಟಲ್ಲಿ ಯಾವ ಸೂಟಬಲ್ ಅಲೈನ್ಮೆಂಟ್ ಬೇಕೋ ಅದನ್ನು ನಾವು ಮಾಡ್ಕೋಬೋದು. ಈಗ ನಾನು ಎಲ್ಲ ಕಂಟೆಂಟನ್ನು ಸೆಂಟರ್ ಅಲೈನ್ಮೆಂಟ್ ಆಗಿದ್ರೆ ಚೆನ್ನಾಗಿ ನಮ್ಮ ಡೇಟಾ ಟೇಬಲ್ ಏನಿದೆ ಅದು ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ನಾನು ಸೆಂಟರ್ ಅಲೈನ್ಮೆಂಟ್ ಮಾಡ್ತೀನಿ. ಈ ಇಡೀ ಶೀಟನ್ನು ಇಡೀ ವರ್ಡ್ ಶೀಟನ್ನು ಸೆಲೆಕ್ಟ್ ಮಾಡ್ತೀನಿ. ಎಲ್ಲಿ ಕ್ಲಿಕ್ ಮಾಡ್ತಿದ್ದೀನಿ ಅಂದರೆ ರೋ ಹೆಡ್ಡು ಮತ್ತು ಕಾಲಮ್ ಸಾರಿ ಕಾಲಮ್ ಹೆಡ್ಡು ಮತ್ತು ರೋ ಹೆಡ್ ಇವೆರಡು ಮೀಟ್ ಆಗುವಂತಹ ಜಾಗ ಏನಿದೆ ಇದು. ಇಲ್ಲಿ ನಾನು ಲೆಫ್ಟ್ ಮೌಸ್ ಬಟನ್ನ ಕ್ಲಿಕ್ ಮಾಡಿದ್ರೆ ಇಡೀ ಶೀಟು ಸೆಲೆಕ್ಟ್ ಆಗಿದೆ. ಇಡೀ ಸ್ಪ್ರೆಡ್ಶೀಟು ಎಷ್ಟು ರೋಸ್ ಇದೆಯೋ ಎಷ್ಟು ಕಾಲಮ್ಸ್ ಇದೆಯೋ ಆ ಇಡೀ ಸ್ಪ್ರೆಡ್ಶೀಟ್ ಸೆಲೆಕ್ಟ್ ಆಗಿದೆ. ಈಗ ನಾನು ಯಾವ ಆಟ್ರಿಬ್ಯೂಟ್ ಕೊಟ್ಟರು ಅದು ಇಡೀ ಶೀಟಲ್ಲಿರುವ ಎಲ್ಲ ಸೆಲ್ಗಳಿಗೂ ಅಪ್ಲೈ ಆಗುತ್ತೆ. ಈಗ ನಾನು ಎಲ್ಲ ಸೆಲ್ಗಳಿಗೂ ಸೆಂಟರ್ ವರ್ಟಿಕಲಿ ಅದನ್ನು ಕ್ಲಿಕ್ ಮಾಡ್ತೀನಿ. ಎಲ್ಲ ಸೆಲ್ಗಳು ಇರುವಂಥ ಕಂಟೆಂಟ್ಗಳು ಸೆಂಟ್ರಲ್ಲಿ ಅಲೈನ್ಮೆಂಟ್ ಆಗುತ್ತೆ. ಈಗ ನಾನು ಈ ಚೇಂಜಸ್ಸನ್ನು ನೋಡೋದಕ್ಕೆ ಮಾಡ್ಕೊಂಡಿರುವಂಥ ಈ ರೋ ಹೈಟ್ ಬದಲಾವಣೆ ಏನಿದೆ ಅದನ್ನು ನಾನು ಮೊದಲು ಹೇಗಿತ್ತು ಹಾಗೆ ಮಾಡ್ತೀನಿ. ನೋಡಿ ಹೇಗೆ ಮಾಡ್ತಿದ್ದೀನಿ. ಇದ್ರ ಮೇಲೆ ಇಟ್ಕೊಂಡ್ರೆ ಕರ್ಸರ್ ಚೇಂಜ್ ಆಗುತ್ತೆ. ಅಲ್ಲಿ ಡಬಲ್ ಕ್ಲಿಕ್ ಮಾಡಿದ್ರೆ ಆಗ ಆ ಸೆಲ್ ಆಟೋಮೆಟಿಕ್ ಆಗಿ ಈ ಕಂಟೆಂಟ್ಗೆ ಎಷ್ಟು ಹೈಟ್ ಬೇಕೋ ಅಷ್ಟು ಹೈಟ್ ಅನ್ನೋದು ತಗೊಳುತ್ತೆ. ಈಗ ಇದು ಕೂಡ ಎಷ್ಟು ಬೇಕೋ ಅಷ್ಟು ಹೈಟ್ ತಗೊಂಡಿದೆ. ನಮ್ಮ ಇಡೀ ಶೀಟು ಈಗ ಅಲೈನ್ಮೆಂಟ್ ಆಗಿದೆ. ವರ್ಟಿಕಲ್ ಅಲೈನ್ಮೆಂಟು ಆಗಿದೆ ಮತ್ತು ಹಾರಿಜಾಂಟಲ್ಲೂ ಅಲೈನ್ಮೆಂಟ್ ಆಗಿದೆ. ಈ ವಿಡಿಯೋದಲ್ಲಿ ನಾವು ನಮ್ಮ ಸೆಲ್ ಅಥವಾ ಗ್ರೂಪ್ ಆಫ್ ಸೆಲ್ಸನ್ನು ಹೇಗೆ ಹಾರಿಜಾಂಟಲಿ ಮತ್ತು ವರ್ಟಿಕಲಿ ಅಲೈನ್ಮೆಂಟ್ ಮಾಡ್ಕೋಬೋದು ಅನ್ನೋದನ್ನು ತಿಳ್ಕೊಂಡಿದ್ದೀವಿ.